ಮುಂದಿನ ಸುದ್ದಿ ನೂತನ ಸಂಸತ್ ಕಟ್ಟಡವನ್ನ ಯಾರು ಉದ್ಘಾಟಿಸಬೇಕು ಅನ್ನೋ ವಿಚಾರ ಸುಪ್ರೀಂ ಕೋರ್ಟ್ ಮಟ್ಟಲೇರಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರೇ ಸಂಸತ್ ಭವನವನ್ನು ಉದ್ಘಾಟಿಸಬೇಕು ನಿರ್ದೇಶನ ನೀಡುವಂತೆ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗಿದೆ ಲೋಕಸಭೆ ಸಚಿವಾಲಯವು ರಾಷ್ಟ್ರಪತಿಗಳನ್ನ ಉದ್ಘಾಟನೆಗೆ ಆಹ್ವಾನಿಸದೆ ಸಂವಿಧಾನವನ್ನು ಉಲ್ಲಂಘಿಸಿದೆ ಎಂದು ಪಿಎಲ್ನಲ್ಲಿ ಹೇಳಲಾಗಿದೆ ನೂತನ ಸಂಸತ್ ಭವನದ ಉದ್ಘಾಟನೆ ಕುರಿತು ಮೇ ಹದಿನೆಂಟರಂದು ಲೋಕಸಭೆಯ ಕಾರ್ಯದರ್ಶಿ ನೀಡಿದ ಹೇಳಿಕೆ ಮತ್ತು ರಾಷ್ಟ್ರಪತಿಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡದಿರುವುದು ಸಂವಿಧಾನದ ಉಲ್ಲಂಘನೆಯಾಗಿದೆ ಎಂದು ವಕೀಲರಾದ ಜಯ ಸುಖಿನ್ ಸಲ್ಲಿಸಿರುವ ಅರ್ಜಿಯಲ್ಲಿ ಪ್ರತಿಪಾದಿಸಿದ್ದಾರೆ ರಾಷ್ಟ್ರಪತಿಗಳು ಭಾರತದ ಪ್ರಥಮ ಪ್ರಜೆ ಮತ್ತು ಸಂಸತ್ತಿನಲ್ಲಿ ಮುಖ್ಯಸ್ಥರಾಗಿದ್ದು ಅವರಿಂದಲೇ ನೂತನ ಕಟ್ಟಡ ಉದ್ಘಾಟಿಸುವಂತೆ ನಿರ್ದೇಶಿಸಬೇಕೆಂದು ಅವರು ಕೋರಿದ್ದಾರೆ ಲೋಕಸಭೆ ಸ್ಪೀಕರ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೇ ಇಪ್ಪತ್ತೆಂಟರಂದು ನೂತನ ಸಂಸತ್ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ ಸುಮಾರು ಇಪ್ಪತ್ತು ವಿರೋಧ ಪಕ್ಷಗಳು ನೂತನ ಸಂಸತ್ತಿನ ಕಟ್ಟಡವನ್ನು ಪ್ರಧಾನಮಂತ್ರಿ ಉದ್ಘಾಟಿಸಿರುವುದಕ್ಕೆ ಖಂಡಿಸಿದ್ದು ಉದ್ಘಾಟನಾ ಸಮಾರಂಭವನ್ನು ಬಹಿಷ್ಕರಿಸಲು ನಿರ್ಧರಿಸಿವೆ ಹೀಗಾಗಿ ಸುಪ್ರೀಂ ವಿಚಾರಣೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ ಯಾರು ಏನೇ ಮಾಡ್ಲಿ ನಾನು ಹೋಗ್ತೀನಿ ಅಂತ ದೇವೇಗೌಡ ಹೇಳಿದ್ದಾರೆ ದೇವೇಗೌಡ ಅನೌನ್ಸ್ ಮಾಡೋದು ಕಾರ್ಯಕ್ರಮ ನಾನು ಹೋಗ್ತಾ ಇದೀನಿ ಅಂತ ಆಮೇಲೆ ಜಗನ್ ಆಂಧ್ರ ಸಿಎಂ ಜಗನ್ ಹೋಗ್ತಾ ಇದಾರೆ ಅವರು ಹೋಗ್ತಾ ಇದಾರೆ ಸ್ಟಾಲಿನ್ ಹೋಗ್ತಾ ಇಲ್ಲ ಕೆಲವೊಂದಿಷ್ಟು ಅಂದ್ರೆ ಬಿಜೆಪಿಯನ್ನ ಕಡುವಾಗಿ ವಿರೋಧಿಸುವಂತ ಪ್ರತಿಪಕ್ಷಗಳು ಯಾರು ಹೋಗ್ತಾ ಇಲ್ಲ ಮಮತಾ ಬ್ಯಾನರ್ಜಿ ಅರವಿಂದ್ ಕೇಜ್ರಿವಾಲ್ ಸ್ಟಾಲಿನ್ ಕಾಂಗ್ರೆಸ್ ನಾಯಕರು ಯಾರು ಕೂಡ ಹೋಗ್ತಾ ಇಲ್ಲ ಕರ್ನಾಟಕದಿಂದ ದೇವೇಗೌಡರು ಹೋಗ್ತಾರೆ ಅಂತ ಹೇಳಿದ್ದಾರೆ ಹೋಗ್ತಾರೆ ಬಟ್ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಇದು ಯಾಕೆ ರಾಷ್ಟ್ರಪತಿ ಕೈಯಲ್ಲಿ ಉದ್ಘಾಟನೆ ಮಾಡಿಸ್ತಾ ಇಲ್ಲ ಅಂತ ಅದಕ್ಕೆ ಒಂದು ಬುಡಕಟ್ಟು ಸಮುದಾಯದ ಒಂದು ಬಣ್ಣವನ್ನ ಕೊಟ್ಟು ಅಥವಾ ದಲಿತ ಸಮುದಾಯ ಬುಡಕಟ್ಟು ಸಮುದಾಯದ ದ್ರೌಪದಿ ಮುರ್ಮೇನಿದ್ದಾರೆ ಅವ್ರನ್ನ ಇಚ್ಛಾಶಕ್ತಿ ಅಂದ್ರೆ ಅವ್ರನ್ನ ಬುಡಕಟ್ಟು ಮಹಿಳೆ ಅನ್ನೋ ಕಾರಣಕ್ಕಾಗಿನೇ ಅವ್ರನ್ನ ಏನು ಉದ್ಘಾಟನೆ ಮಾಡಿಸ್ತಾ ಇಲ್ಲ ಅವ್ರ ಕೈಯಲ್ಲಿ ಅನ್ನೋ ತರ ಚರ್ಚೆ ಆಗ್ತಾ ಇದಾವೆ ನರೇಂದ್ರ ಮೋದಿ ಯಾಕೆ ಉದ್ಘಾಟನೆ ಮಾಡ್ಬೇಕಿದ್ವು ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ಹಾಗಾಗಿ ಅವ್ರೆಲ್ಲ ಉದ್ಘಾಟನೆ ಮಾಡಿಸ್ಬೇಕು ಅಂತ ವಾದ ಇದೆ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ನೋಡೋಣ ಏನು ಆಗುತ್ತೆ ಇದು ಅಂತ ಕುತೂಹಲ ಅಂತೂ ಇದ್ದೇ ಇದೆ ನಿಮ್ ಪ್ರಕಾರ ಯಾರು ಉದ್ಘಾಟನೆ ಮಾಡಬೇಕು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳ ಅಥವಾ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಉದ್ಘಾಟನೆ ಮಾಡ್ಬೇಕಾ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ ಯಾರು ಉದ್ಘಾಟನೆ ಮಾಡಬೇಕು ಅಂತ ಈಗಾಗಲೇ ನಾವು ಕರ್ನಾಟಕ ಪೋಸ್ಟ್ ಕೂಡ ಹಾಕಿದ್ವಿ ವಿಚಾರ ಪೋಲ್ ಮಾಡಿದ್ವಿ ಯಾರು ಉದ್ಘಾಟನೆ ಮಾಡ್ಬೇಕು ಅಂತ ನೀವು ಕೂಡ ಕಮೆಂಟ್ ಮಾಡಿ